ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನಾ ರೀ. ಎಲ್ಲರ ಹೆಂಗೆ ಅದೀರಿ? ಆರಾಮ ಅದೀರೇನ್ರಿ? ನೀವೆಲ್ಲರೂ ಆರಾಮ ಅದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಸೋಮವಾರ ನೋಡ್ರಿ, ಟೈಮ್ ಆಗಲಿ 8:30 ಆಗೈತೆ ರೀ. ಈಗೆಲ್ಲ ಅಡಿಗೆ ಅದು ಮೂವತ್ತೆ ಸ್ಕೂಲ್ ಸ್ಟಾರ್ಟ್ ಅದು ರೀ. ಇನ್ನು ಡೈಲಿ ಕೆಲಸ ಸ್ಟಾರ್ಟ್ ಆಕ್ಕವ್ರಿ. ಸ್ಕೂಲಿನ ಎಲ್ಲ ಅವ್ರನ್ನ ರೆಡಿ ಮಾಡೋದು, ಬಾಕ್ಸ್ ಮಾಡೋದು, ಇನ್ಮೇಲೆ ಇದ ಕೆಲಸ ನೋಡ್ರಿ, ಬೇರೆ ಏನೂ ಇಲ್ಲರಿ. ಮೊಸರು ಆಗಿದೆ ಮೇಲೆ ಕಪ್ಪು ಆರು ಮೊಸರು ಸ್ವಲ್ಪ ಚಟ್ನಿ ನಿನಗ ಮುಗಿಸ್ರಿ. ಬಡ ಬಡ ಚಪಾತಿ ಕಟ್ಲೆ ನಿನಗ ಚಪಾತಿ ಮಾಡಿ ಕಳಿಸ್ಲೆ ರೀ. ಇದನ್ನು ಮತ್ತೆ ಚಂದ ಹೋಗ್ತದೆ, ಸುಸ್ಲ ಬೇಡ. ಅವ್ರಕ್ಕ ನಾ ಚಪಾತಿ ತಿಂದಿನಿ ಇದು ನೋಡು. ಹ್ಞೂ 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 ಎಷ್ಟಿರ್ಲಿ? ಒಂದು ಪಲ್ಯ ನೋಡು ಇದಿರ್ಲೆ. ಕಟ್ಟಿ ನಿನಗೆ ಚಪಾತಿ ಶೇಂಗಾ ತಗಿಲೇನಪ್ಪ ಬೇಡ ತಿಂತೀಯ? ನಿಮ್ಮ ಅಪ್ಪಾಜಿ ನೀರು ಕೊಡು ತಗಿಲಿ. ಯಾವ ಅವಂಗ ಬಜ್ಜಿ ಸೂಸ್ಲ ಹಸಿತೈತಿ ಅದ್ರಿ ಅರ್ಬೋದು. ಅದು ಹೋದ್ರಲ್ಲ ಕುಡಿದಿರ್ಲಿ ಯಾವ ಸಕ್ಕ ಬಾಳ ಐತಿ. ಪಾರ್ಕ್ ಹಿಂದ ಹೋಗ್ಬೋದೈತಿ ಈಗ ಹೋದ ಪಾರ್ಕ್ ಪಾರ್ಕ್ ಹಿಂದ ಹೋಗ್ಬಿಟ್ಟೆ ನೋಡ್ ಹಿಂಗಾಶ್ ಹೋತದ ಹಿಂಗ ಹೋತದ ಪಾರ್ಕಿಂದ. ಕವರ್ ಇಲ್ಲ ಎಂತ ಒಂದು ಕವರ್ ಇರೋದು ಮಮ್ಮಿ ಆ ಕಚ್ಚೆ ಅಳೈತ್ ನೋಡ್ ತೋ ವೈಟ್ ಕಲರ್ ಅಲ್ಲಿ ಅಳೈತ ನೋಡಪ್ಪ ನೋಡಿ ತಮ್ಮ ತಮ್ಮ ಕೆಲಸಕ್ಕೆಲ್ಲರೂ
ಮಳಿ ಏನು ಮಾಡಕಲ್ರಿ, ಮಳಿನ ಜೋರ್ ಐತಿ. ಜೋರ್ ಅಂದ್ರೆ ಪೂರ ಜೋರ್ ಇಲ್ರಿ, ಜಿಟಿ ಜಿಟಿ ಏಕ ಐತಿ ಕೂಡ ಐತ್ರಿ. ಕರ್ಕೊತೀನಿ ನೋಡ್ರಿ, ಮಳಿ ಏಕ ಐತಿ ನೋಡ್ರಿ. ಬಂದಂತೀನಿ. ಹಾ ಹೋರು ಇಲ್ಲ, ಮನೆ ಹತ್ರ ಬೈಕ್ನು ಬರಲ್ರಿ, ಇಲ್ಲೆಲ್ಲ ರಾಡಿ ಆಗ್ಬಿಟೈತ್ರಿ. ಅಕ್ಕ ಬೈಕ್ ಅಲ್ಲಿ ರೋಡಿಗೆ ಹಚ್ಚ ಬಂದಿರ್ತಾರೆ, ಅಲ್ಲಿ ಪರಿಚಯ ಇದ್ದವ್ರ ಮನೆ ಐತ್ರಿ, ರೋಡಿಗೆ ಅಲ್ಲಿ ಹಚ್ಚಿ ಬಂದಿರ್ತಾರೆ, ಅಲ್ಲಿ ತನ ನಡ್ಕೊತ ಹೋಗ್ತಾರೆ ನೋಡ್ರಿ. ಮನು ಬಾಯ್ ಬಾಯ್ ಬಾಯ್. ಛತ್ರಿನ ಬರ ನೆನಪು ಮಾಡ್ಕೊಂಡ್ ತೋಮ್ಮ, ಮಳಿ ಜೋರ್ ಬಂದ ಅಲ್ಲೆಲ್ಲಾರ ಹಂಗ ಕಾಂಪ್ಲೆಕ್ಸ್ ಅದಾವಲ್ಲ ರೋಡಿಗೆ, ಅಲ್ಲೇ ನಿಂದರು, ಮಳೆಯಾಗ ಬರಬೇಡ. ಹಾ ಬಾಯ್ ಬಾಯ್. ಏ ಬಾ ಬಾ ಬಾ. ಯೋ ಜಿಗಿತೈತೆ ನನ್ ಮ್ಯಾಗ. ಬಾ ಎಲ್ಲಿಗಿದ್ದಿ? ಹಾ ಚಾ ರೆಡಿ ಆಯ್ತು, ಸ್ಕೂಲ್ ಟೈಮ್ ಆತ. ರೆಡಿ ನೋಡು, ನಂಗೆ ಕಡಿದ್ರ ಸಾಕ, ಇದನ್ನ ಈ ಕಡೆ ಇರ್ಬೇಕಾ? ಸಾಕು ಸಾಕ, ಹಾಕೊಂಡ್ಬಿಡ್ಲೇ ಅಂತ ಓದ್ತಿದ್ದೀವಿ. ಬಾಯಾಗ ಗುಳ್ಳೆ ಅಂದಾಗ ಅವು ಬಾಂಡೆ ಬಾಂಡೆ ಮಾಡ್ಕೋಬಹುದ್ರಿ. ಒಳಗ ಬಟ್ಟೆ ಒಗ್ಯಂಗೂ ಇಲ್ಲ, ಏನಿಲ್ಲ, ನೀನು ಒಗದು ಆರೇ ಇಲ್ಲ ನೋಡ್ರಿ. ಹಂಗ ಮೇಲೆ ಬಿಟ್ಟೀನಿ, ಸ್ವಲ್ಪ ಬಾಯಾಗ ಗುಳ್ಳಾಗ್ಬಿಟ್ಟವ್ರಿ, ಮಾತಾಡಕ ಬರವಲ್ರಿ. ಹಿಂಗಾಗಿ ವಾಯ್ಸ್ ಕೊಡು ಮುಂದ ತದಲ್ ತದಲ್ ಬರ ಹತ್ತವ್ರಿ ಮಾತು. ಈ ತರ ಗುಳ್ಳಾಗ್ಬಿಟ್ಟವ್ರಿ, ನನಗೆ ಅವಾಗ ಅವಾಗ ಗುಳ್ಳಾಕಿರ್ತಾವ್ರಿ. ಎಲ್ಲ ತೋರಿಸ್ಕೊಂಡಿನಿ, ಅವು ಒಮ್ಮೆಮ್ಮೆ ಇರಂಗಿಲ್ರಿ, ಒಮ್ಮೆಮ್ಮೆ ಹೇಳ್ತಾವ ರೀ. ಹಂಗಾಗಿ ವಯಸ್ಸು ಕೊಡೋ ಮುಂದೆ ವಯಸ್ಸು ಹೆಚ್ಚು ಕಮ್ಮಿ ಆಗತ್ತೆ ರೀ, ಕ್ಷಮೆ ಇರಲಿ. ಯಾಕಪ್ಪ ಓಕೆ, ಮಳಿ ಎಲ್ಲಿ ನಿಂತೈತಿ? ಐತಿ ಹಂಗೆ ಕಾಣಿಸುತ್ತ, ದೂರಂ ಬೇಕು ಅನ್ನಲ್ಲದು. ಹೋಗಿ ಸೊಕ್ಕ ಭಾಳ ಐತಿ, ಆ ಬೆಲ್ಟೂ ಹರ್ಕೊಂಡೈತಿ. ಈಗ ಜಳಕ ಮಾಡಿಸಿನಿ, ಮತ್ತೆ ಹೋಗಿ ಹೊಲಸು ಮಾಡ್ಕೊಂಡ ಬರ್ತೀವಿ. ಸಮ ಸಾಕಾಗೈತಿ ನನಗೆ, ಬೆಲ್ಟ್ ಪೂರ ಹರ್ಕೊಂಡೈತಿ ನೋವು. ಇದು ಎತ್ತ ಆಟ ವಿಷ ಐತಿ ನೋಡ್ರಿ, ಸಾಕಾಗ್ಬಿಟ್ಟೈತಿ ರೀ ಇದ್ರ ಸಂಬಂಧ. ಹಾ ಇಲ್ಲ ಕಮ್ಮಿ ಬಂದ್ಬಿಡ್ತಾರೆ ಹೊರಗೆ, ಮೆಲ್ಕೋಗ್ಯಪ್ಪ. ನಿಮ್ಮ ಫ್ರೆಂಡ್ ಬಂದು ಅವ್ರು ಬರ್ತಾರೆ, ನಿಂದಿರ್ತೇನೆ ಇಲ್ಲಿ ರೋಡಿಗೆ. ಇಲ್ಲಿಗೆ ತನ ಅಷ್ಟ ರೋಡ್ ಚಲೋ ಐತ್ರಿ, ಆ ಕಡೆ ಮುಂದೆ ಕಾಲೇಜ್ ಕಡೆ ಒಟ್ಟ ದಾರಿನ ಇಲ್ರಿ, ಪೂರ ಎರಿ ಮಣ್ಣು ಐತ್ರಿ, ಸುಕ್ಕೊಳಕ್ಕೆ ಅಂತ ಬಿಡ್ತಾವ್ರಿ. ಕಾಲು ಇಲ್ಲಿ ಅಷ್ಟ ಗರ್ಸ್ ಐತೆ ರೀ, ಅಡ್ಡಾಡಕ್ಕ ನಡೆದೈತ್ರಿ ಇಲ್ಲಿ ನೋಡ್ರಿ. ಹೋಗು ನಿಂತು ನೋಡಾಕತೈತಿ ನೋಡ್ರಿ. ಮರಿ ಆಗತ್ತನ ನೋಡತ್ತೀರಿ ಅವನು ಬರೋ ಮುಂದಾಗ. ಎಲ್ಲೆಲ್ಲ ಐತಿ ಕಂಬ, ಅಲ್ಲಿ ಎಲ್ಲಿ ನಿಂದಿರ್ಬೇಡ್ರಿ, ಎಲ್ಲಾರ ಒಂದು ಕಾಂಪ್ಲೆಕ್ಸ್ ನಿಂದಿರಿ. ಮಳಿ ಬಂದ್ರ ಓನ್ ನಾಳವ ಎದಕ್ ನೋಡ್ತಿ, ಹೋಗ್ಯಾನ ಬಾ ಹೋಗ್ಯಾನ ನೋಡ್ರಿ. ನಿನ್ನ ಒಗೆದು ಅರಿಬಿ ಯಾರೇ ಇಲ್ರಿ, ಏಕ ಮಳಿ ರೀ ಈಗ ರೀ. ಅವ್ನು ತೊಗೊಂಡೋಗಿ ಎಲ್ಲಿ ಹಾಕ್ಬೇಕ್ರಿ ಅಕ್ಕ? ಸುಮ್ಮ ಇಲ್ಲೇ ಬಿಟ್ಬಿಟ್ಟಿನ್ರಿ, ಮೇಲೆ ಆರ್ದಾಗ ಆರ್ಲಿ ಅಂತೆ, ಸ್ವಲ್ಪ ಗಾಳಿಗಾರ ಆರ್ತಾವೆ, ಆಮೇಲೆ ಮಳೆ ನಿಂತಿಂದ ನೋಡ್ಬೇಕ್ರಿ. ನಾನು ಕೆಲಸ ಏನಿದ್ದಿಲ್ಲರಿ, ಮಧ್ಯಾಹ್ನ ಒಂದು 2 ತಾಸು ರೆಸ್ಟ್ ಮಾಡಿದ್ರಾತಂತೇಳಿ ಮಲ್ಕೊಂಡು ಎದ್ದು ಸ್ವಲ್ಪ ದಾಲ್ ಮಾಡ್ಕೊಳತ್ತೇನ್ರಿ ಅವ್ರಿಗೆ. ಮುಂಜಾನೆ ಚಪಾತಿ ಅದನ್ನು ತೊಗೊಂಡು ಹೋಗ್ಯಾರ, ಈಗ ಸುಮ್ಮ ಏನು ಮಾಡಂಗಿಲ್ಲರಿ, ಅನ್ನ ದಾಲ್ ಮಾಡಿಬಿಡ್ತೀನಿ ಅಂತವ್ರು ಬರೋಣ. ಊಟಕ್ಕೆ ಅನುಕೂಲ ಆಗತ್ತೆ ರೀ, ಆಲೆ ಬರೋ ಟೈಮ್ ಆಗೈತೆ ರೀ. ಈಗ ಅಕ್ಕ ಪಟಕ್ಕನ ಒಂದಿಟ್ಟು ಅನ್ನ ದಾಲ್ ಮಾಡ್ಕೊಂಡ್ಬಿಡ್ತೀನಿ ರೀ. ಬ್ಯಾಳಿ ಎಲ್ಲ ಕುದಿಸಿ ರೆಡಿ ಮಾಡಿ ಇಟ್ಕೊಂಡೇನಿ ರೀ, ದಾಲ್ ಮಾಡ್ಕೊಂಡೆ ಅಂದ್ರೆ ಅವ್ರಿಗೆ ಊಟಕ್ಕೆ ಹಾಕೈತ್ರಿ.
ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋಕ್ಕೆ ಒಂದು ಲೈಕು ಕಮೆಂಟು ಮಾಡಿರಿ. ಹೆಚ್ಚು ಹೆಚ್ಚು ಶೇರ್ ಮಾಡಿರಿ. ನೀವೊಂದು ಕಮೆಂಟ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನೀವೆಷ್ಟು ಜನ ನೋಡ್ತಾ ಇದ್ದೀರಿ, ನೀವೆಲ್ಲರೂ ಒಂದು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಖುಷಿ ಆಕೈತ್ರಿ. ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ನೀವು. ಅದಕ್ಕಾಗಿ ಒಂದು ಕಮೆಂಟು ಒಂದು ಲೈಕ್ ಮಾಡಿ ಪ್ಲೀಸ್ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ. ಈ ಬಂದ್ ನೋಡ್ರಿ ಸ್ಕೂಲಿಂದ ಮಳೆಯಾಗ ತೋರಿಸ್ಕೊಂಡು. ಇಲ್ಲ ಹೊರಬೇಡ್ಬೇಕು ಇಲ್ಲಿ ಇವನು. ಆ ಸಿಲಿಂಡರ್ ಮುಂದೈತ್ ನೋಡ ಅಲ್ಲಿ ರೂಮ್ನ್ಯಾಗ. ನೀನು ಬಟ್ಟೆ ಚೇಂಜ್ ಮಾಡ್ಬಿಡು ಮನು. ನೋಡ್ರಿ ಸ್ಕೂಲಿಂದ ಬಂದ್ರೆ ಅದಕ್ಕೆ ಅವ್ರಿಗೆ ಅನ್ನ ದಾಲ್ ಮಾಡೀನ್ರಿ. ಮುಂಚೆನೆ ಚಪಾತಿ ಪಲ್ಯ ಕಟ್ಕೊಂಡು ಹೋಗ್ಯಾರ ರೀ. ಅದಕ್ಕೆ ಮಧ್ಯಾಹ್ನ ಅನ್ನ ದಾಲ್ ಉಣ್ಣಲ್ರಕ್ಕಂತೆ ರೆಡಿ ಮಾಡೀನಿ. ಈಗ ರೆಡಿ ಹಾಕ್ಕೊಂತಾರೀ ಕೈ ಕಾಲೆಲ್ಲ ತೊಳ್ಕೊಂಡು. ಈಗ ಅವ್ರಿಗೆ ಊಟಕ್ಕೆ ಕೊಡ್ತೀನಿ. ಮಳೆಯಾಗಿ ಬಂದಾರೀ ಈಗ ಹಸು ಹೋಗೈತೆ ಅವ್ರಿಗೆ. ಊಟಕ್ಕೆ ಕೊಟ್ಬಿಡ್ತೇನೆ ರೀ.
ಏ ಮನು, ಹ್ಞೂ ತಗೋ ಬಾ, ಉಂಡ್ಬಿಡ್ಬಾರ ಹೊತ್ತಾಗೈತೆ, ಮತ್ತೆ ರಾತ್ರಿ ಊಟ ಹೋಗಿಲ್ಲ, ಹಾಲು 5 ಗಂಟೆ ಮೇಲೆ ಬೇಕು ಬಾ ಅಪ್ಪ. ಹಾಕೋಲಿ ನೋ ಸ್ವಲ್ಪ. ಹ್ಞೂ ಹುಚ್ಚಿ ತರ್ಕ, ಅದು ಗಟ್ಟಿಗೈತಪ್ಪ, ಫ್ರಿಜ್ನಾಗ ಐತಿ ಈಗ. ಒಟ್ಟಣ ಕಾ ಹಚ್ಕೊಂತೀಯ? ಹ್ಞೂ ಹಚ್ಕೊ. ಕಲ್ಯಾಣ ಚಟ್ನಿ ಐತಿ ನೋಡದು, ಖಾರ ಭಾಳ ಐತಿ ನೋಡಿ ಹಚ್ಕೋ. ಅಂಗಡಿಗೆ ಬಂದಿದ್ದಂತ ಮಹಿಳೆ ತನಗೆ ಬೇಕಿದ್ದಂತ ವಸ್ತುಗಳನ್ನ ಖರೀದಿಸಿ ಹಣವನ್ನ ನೀಡಿದ್ದಾಳೆ. ಅಂಗಡಿ ಮಾಲೀಕ ತನಗೆ ಚೇಂಜ್ ಕೊಟ್ಟಾಗ ತಕ್ಷಣ ಒಂದು ನೋಟನ್ನ ಸ್ವಂತದ ಒಳಗಡೆ ಸಿಕ್ಕಿಸಿಕೊಂಡಿದ್ದಾಳೆ. ಅಣ್ಣ, ನೀವು ಕೊಟ್ಟಿರುವಂತ ಚೇಂಜ್ ಕಡಿಮೆ ಇದೆ ಅಂತ ಮತ್ತೆ ದುಡ್ಡನ್ನ ಕೇಳಿದ್ದಾರೆ. ನೋಡ್ರಿ ಬರೀ ಸ್ಟೈಲ್ ನೋಡ್ರಿ, ಇವೊಬ್ಬವ ಈ ಆಕಾರ ಮುಕ್ಕೊಂಡು ಬರ್ತಾನ, ಬರೀ ಬರ್ಯಾಕ ಫೋನ್ ಬೇಕಾರಿ. ಇವ ಯಾಕ ಕುಂತ ಬರೆಯತ್ತಾನ, ಶಾನೆ ಆಗೇನ್ರಿ ಇವ, ಭಾಳ ಭಾಳ ಶಾನೆ ಆಗ್ಯಾನ. ಹ್ಞೂ ಹೋಮ್ವರ್ಕ್ ಮಾಡ್ರಿ, ಬೇಡ ಬೇಡ, ಎದ್ದು ಕುಂತ ಬರೆಯಕ್ಕಾಗಲ್ಲ ಅಂತ ಈಜೆ ಕಾಲು ಹರಿ ಆಗ್ತಿದ್ವಲ್ಲ. ನೋಡ್ರಿ ನಮ್ಮ ಮನೆಯವರು ಹೊರಗೆ ಹೋಗಿದ್ದರಿ, ಹೊರಗಡೆ ಬಜ್ಜಿ ತೊಗೊಂಬಂದರಿ, ಇವತ್ತು ಮಳೆ ಬಂದತ್ತಿತ್ತಲ್ರಿ, ಹಿಂಗಾಗಿ ಬಜ್ಜಿ ತೊಗೊಂಬರ್ಲಿಲ್ಲ ಅಂತ ಫೋನ್ ಮಾಡಿ ಕೇಳಿದ್ದರಿ ಹುಡುಗರನ್ನ, ತೊಗೊಂಡು ಬಾ ಅಂತ ಹೇಳಿದ್ರು. ಅವರು ಪಾನಿಪುರಿ ಅಂತ ತೊಗೊಂಬಾ ಅಂತ ಹೇಳಿದ್ರ ರೀ, ಅದು ಮಳೆ ಬರೋ ಸಂಬಂಧ ಪಾನಿಪುರಿ ಅಂಗಡಿ ತೆಗೆದಿದ್ದಿಲ್ಲ ಅಂತ್ರಿ, ಹಂಗಾಗಿ ಬಜ್ಜಿ ತೊಗೊಂಬರ್ಲಿಲ್ಲ ಅಂತ ಕೇಳಿದ್ರು ಅವ್ರ ಅಪ್ಪಾರು, ತೊಗೊಂಬಾ ಅಂತ ಹೇಳಿದ್ದಾರೆ, ಅದಕ್ಕೆ ಬಜ್ಜಿ ತೊಗೊಂಬಂದಾರೆ ತಿನ್ನಕತ್ತಾರೆ. ನೋಡ್ರಿ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಊಟದ ಆತ್ರಿ ಎಲ್ಲ ಮಲ್ಕೊಂಡಾರ, ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೇನ್ರಿ. ಈಗ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಮುಂಜಾನೆಗೆ ಏನೇನು ಬೇಕು ರೆಡಿ ಮಾಡ್ಕೊಂಡೇನ್ರಿ. ಆಗಲೇ ಟೈಮ್ ನೋಡ್ರಿ, ಪೋಣೆ 11 ಆತು ನೋಡ್ರಿ. ಇದು ಎಡಿಟ್ ಮಾಡಿ ಮುಕ್ಕೋಬೇಕಾ, 12 ಗಂಟೆ ಹೊಡಿತೈತ್ರಿ ಟೈಮು. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.